ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಹಂಸವಾಹಿನಿಯಲ್ಲಿ. ನಾನು ನಿಮ್ಮ ಫ್ಯಾನ್ ವಿಜಯ್ ಮನೋಜ್ ದೀಪ್, MNOJDEP ಅಂತ ಹೇಳ್ತಾ. ದೆನ್ ನನ್ನ ಜೊತೆ ಇದ್ದಾರೆ ಎಸ್, ನಾನು ನಿಮ್ಮ ಪ್ರೀತಿಯ ವಿಜಯ್ ಮಂಜುನಾಥ್ ಶ್ರೀನಿವಾಸ್. ಅಂಡ್ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಲೈನ್ ಓಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಅಂತ ಹೇಳ್ತಾ ಇದ್ದೀನಿ. ವಿಶೇಷ ಅಂತ ಏನಕ್ಕೆ ಮೆನ್ಷನ್ ಮಾಡಿದೆ ಅಂತ ಹೇಳಿದ್ರೆ, ಸೊ BGL ಆಲ್ರೆಡಿ ನೀವು ನೋಡ್ತಾ ಇರ್ಬೋದು ನಮ್ಮ ಯೋಧರ ಬಗ್ಗೆ. ಸೊ ಹಾಗೆಯೇ ಫ್ರೆಂಡ್ಸ್, ನೀವು ಕಾಲ್ ಮಾಡಬೇಕಾಗಿರುವಂಥ ನಂಬರ್ ನಿಮ್ಮ TV ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತೆ. ಸೊ ನೋಡಿ, ಕಾಲ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ವಿಶ್ ಮಾಡಿ. ಆ್ಯಂಡ್ ನಾವಿಬ್ಬರು ತಗೊಂಡಿರುವಂತಹ ಲೈನ್ ಓಡಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಸ್ಪೆಷಲ್ ಕಾಂಟ್ಯಾಕ್ಟ್ ಕಾನ್ಸರ್ಟ್ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಶೇರ್ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ದಯವಿಟ್ಟು ಕಾಲ್ ಮಾಡಬೇಕಾದ್ರೆ ನೆಟ್ವರ್ಕ್ ಇರುವಂಥ ಪ್ಲೇಸಿಗೆ ಬಂದು ಮಾತಾಡಿ, ಸೈಲೆಂಟ್ ಆಗಿರುವಂಥ ಪ್ಲೇಸಿಗೆ ಬಂದು ಮಾತಾಡಿ, ಹಾಗೆ ನಿಮ್ಮ TV ವಾಲ್ಯೂಮ್ನ ಸಂಪೂರ್ಣವಾಗಿ ಮ್ಯೂಟ್ ಮಾಡಿ ಮಾತಾಡಿ ಅಂತ ಹೇಳ್ತಾ. ಸೊ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ, ಸೊ ಮನೋಜ್ ನೀನು ಹೇಳ್ತೀಯ, ನಾನು ಹೇಳ. ಇದು ಏನು, ನಮ್ಮ ಸೈನಿಕರು ಜಮ್ಮು ಕಾಶ್ಮೀರ ಅಟ್ಯಾಕಲ್ಲಿ ಏನು ತಮ್ಮ ಪ್ರಾಣವನ್ನ 45 ಮಂದಿ ಸೈನಿಕರು ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ್ದಾರೆ ದೇಶಕ್ಕೋಸ್ಕರ. ಹೌದು, ಇವತ್ತು ನಮಗೆ ಒಂದು ದಿನ ತುಂಬಾ ಒಂದು ಕರಾಳ ದಿನನೇ ಅಂತ ನಾವು. ಇದು ಯಾವೊಬ್ಬ ಪ್ರತಿಯೊಬ್ಬ ಭಾರತೀಯನು ಸಹ ಈ ಒಂದು ಘಟನೆಯನ್ನ ಸಹಿಸಲ್ಲ. ಲೈಕ್ ಆ ಒಂದು ಎಷ್ಟು ಜನ ತಮ್ಮ ಪ್ರಾಣವನ್ನ ಲೈಕ್ ಅರ್ಪಣೆ ಮಾಡಿದ್ದಾರೆ ದೇಶಕ್ಕೋಸ್ಕರ, ಲೈಕ್ ಅದು ವೇಸ್ಟ್ ಆಗಬಾರ್ದು. ಅದಕ್ಕೋಸ್ಕರ ಲೈಕ್ ಸರ್ಕಾರ ಏನಾದರೂ ಒಂದು ರೀತಿಯಾದಂಥ ಈ ಥರ ಎಷ್ಟೋ ನಮ್ಮನ್ನ ಕಾಯ್ತಿರುವಂತಹ ಯೋಧರ ಬಗ್ಗೆನೇ, ಲೈಕ್ ಇವಾಗ ಯೋಧರು ಅವ್ರು ಕಾಯ್ತಾ ಇದ್ದಾರೆ, ಅವ್ರ ಮೇಲೇ ಅಟ್ಯಾಕ್ ಆಗಿದೆ. ಸೊ ಅಂಥ ಒಂದು ಅದ್ರ ಮೇಲೇ ಇನ್ನೂ ಇವಾಗ ಯಾರು ಯೋಧರೆಲ್ಲ ಇದ್ದಾರೆ ಇನ್ನೂ ನಮ್ಮನ್ನು ಕಾಯ್ತಾ ಇರುವಂಥವ್ರು, ಅವ್ರ ಬಗ್ಗೆ ಸ್ವಲ್ಪ ಇನ್ನೂ ಎಕ್ಸ್ಟ್ರಾ ಕಾಳಜಿ ತಗೊಳ್ಳಿ. ಆ್ಯಂಡ್ ಹಾಗೆಯೇ ಜನರಲ್ಲಿ ಒಂದು ಅವೇರ್ನೆಸ್ಸನ್ನು ಮೂಡಿಸ್ಲಿ. ಯೋಧನ್ನ ನಂಬ್ಕೊಂಡಿರುವಂತಹ ಫ್ಯಾಮಿಲೀಸ್ ಬಗ್ಗೆ ಒಂದು ಲೈಕ್ ಏನಾದರೂ ಒಂದು ನಂಬಿಕೆಯನ್ನು ಕೊಡಲಿ ಅಂತ ಹೇಳ್ಬಿಟ್ಟು ಇವತ್ತು ಅವ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಆ್ಯಂಡ್ ಹಾಗೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಮತ್ತೊಮ್ಮೆ ಅದು ಕಾನ್ಸರ್ಟ್ ಬಗ್ಗೆ ಹೇಳ್ತಾ ಇದ್ರೆ ಮತ್ತೆ ಬರ್ತಾನೆ ಇರುತ್ತೆ. ಮತ್ತೆ ಇವತ್ತೆಗೆ ಅಟ್ಯಾಕ್ ಆಗಿದೆ, ಪ್ಲಸ್ 5 ಮೆಂಬರ್ಸ್ ಲೈಕ್ ಟೆರರಿಸ್ಟ್ ಏನಿದ್ದಾರೆ. ಇವಾಗ ಅದೇನು ಅಟ್ಯಾಕ್ ಆಯ್ತು ಜಮ್ಮು ಕಾಶ್ಮೀರ ಅಲ್ಲಿ, ಮೇನ್ ಕಮಾಂಡರ್ಸ್ ಇದ್ರಲ್ಲ, ಇಬ್ಬರನ್ನ ನಮ್ಮ ಇಂಡಿಯನ್ ಸೋಲ್ಜರ್ಸ್, ಅದೊಂದು ಆಕ್ಚುಲಿ ಅದು ಹೆಮ್ಮೆ ಪಡಬೇಕಾಗಿರುವಂತಹ ವಿಷಯ, ಅದೊಂದು ಪ್ರೌಡ್ ಮೂಮೆಂಟ್. ಬಟ್ ಅಷ್ಟೇ ಪ್ರೌಡ್ ಮೂಮೆಂಟ್ ಆದ್ರೂ ಸಹ ಎಷ್ಟೊಂದು ಜನ ಯೋಧರನ್ನ ಕಳ್ಕೊಂಡಿರುವಂತಹ ಒಂದು ಕಣ್ಣೀರು, ಆ್ಯಂಡ್ ಹಾಗೆ ಅವರನ್ನ ಅಗಲಿರುವಂತಹ ಕುಟುಂಬಸ್ಥರ ಒಂದು ನೋವಾಗಿರ್ಬೋದು, ಅವರ ಒಂದು ಅವ್ರ ನೆನಪಲ್ಲೇ ಕಾಯ್ತಾ ಇರುವಂತಹ ಕುಟುಂಬಸ್ಥರೆಲ್ಲ ಏನಿರ್ತಾರೆ, ಸೊ ಅವ್ರಿಗೊಂದು ಎರಡು ಮಾತು ಸಮಾಧಾನದ ಮಾತುಗಳಾಗಿರ್ಬೋದು, ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗೋ ಥರ ಮಾತುಗಳಾಗಿರ್ಬೋದು. ಆ್ಯಂಡ್ ಹಾಗೆ ಅವ್ರಿಗೆಲ್ಲನೂ ಸಹ ಅವ್ರ ಬಗ್ಗೆ ಹೇಳೋದಕ್ಕೆ ಎಷ್ಟೇ ಚಿಕ್ಕವರು ನಾವು, ಹೌದು ಮಾತಾಡೋಕ್ಕಾಗಲ್ಲ. ಏನು ಅವ್ರು ಆಗಿದ್ದಾರೆ, ಲೈಕ್ ಅವರೆಲ್ಲರಿಗೋಸ್ಕರ ಒಂದು ನಾವೆಲ್ಲರೂ ಒಂದು ಪ್ರಾರ್ಥನೆ ಮಾಡಬೇಕು, ಅವ್ರ ಫ್ಯಾಮಿಲಿ ಒಂದು ಚೆನ್ನಾಗಿರ್ಲಿ ಅಂತ ಎಲ್ಲ ನಾವು ನೋಡ್ಕೊಳ್ಬೇಕು. ಸೊ ಇದ್ರ ಬಗ್ಗೆ ಎಲ್ಲ ಇನ್ನು ಹೆಚ್ಚು ಮಾತಾಡೋಣ. ನಮ್ಮ ನೆಕ್ಸ್ಟ್ ಕಾಲರ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ಬಿಡೋಣ. ಹಲೋ, ಹಲೋ, ಗುಡ್ ಈವ್ನಿಂಗ್. ಹಾಯ್, ಯಾ ಸೂಪರ್, ನೀವು? ಓಕೆ, ತಮ್ಮ ಹೆಸರು? ನನ್ನ ಹೆಸರು ಬೆಳಿತಾ ಅಂತ. ಎಲ್ಲಿಂದ ಕರೆ ಮಾಡ್ತಾ ಇರೋ ತಾವು? ನಾವು ಹುಣಸೂರಿಂದ. ಓಕೆ, ಅದನ್ನ ಕಾರ್ಯಕ್ರಮ ನೋಡ್ತಾ ಇದ್ರಾ? ಅವ್ರದ್ದು ನೋಡ್ತಾ ಇದ್ದೀನಿ. ಓಕೆ, ಅದನ್ನ ಇವತ್ತಿನ ಕಾರ್ಯಕ್ರಮದ ಕಾನ್ಸೆಪ್ಟ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಆಕ್ಚುಲಿ ನಮ್ಮ ಇಂಡಿಯಾದಲ್ಲಿ ತುಂಬಾ ದುಃಖ ತರುವಂತ ಒಂದು ಘಟನೆ ನಡೆದಿದೆ, ಅದನ್ನ ನಾವು ಸುಮ್ಮನೆ ಬಿಡಬಾರ್ದು. ಪಾಕಿಸ್ತಾನದವ್ರಿಗೆ ಅದನ್ನೇ, ನಮ್ಮ ದೇಶದಲ್ಲಿ ಹೆಂಗೆ 50-40 ಹೆಚ್ಚು ಜನ ಸತ್ತಿದ್ದಾರೆ, ಅದಕ್ಕಿಂತ ಪಾಕಿಸ್ತಾನದಲ್ಲಿ ಉಗ್ರರು ಅದಕ್ಕಿಂತ ಹೆಚ್ಚಾಗಿ ಸಾಯ್ಬೇಕು. ಅದನ್ನ ಕೇಂದ್ರ ಸರ್ಕಾರ ಕೈಗೊಳ್ಬೇಕು ಅಂತ ಕೇಳ್ತಿದ್ದೀನಿ. ಮತ್ತೆ ಯಾವ ರೀತಿಯಾದಂತ ಕ್ರಮ, ಯೋಧರ ಫ್ಯಾಮಿಲಿಗೆಲ್ಲ ಸಾಂತ್ವನ ಹೇಳ್ಬೇಕು, ಅವರು ತುಂಬಾ ದುಃಖದಲ್ಲಿದ್ದಾರೆ. ಓಕೆ, ಏನು ಸೇಫ್ಟಿ ಮೆಜರ್ಸ್ ತಗೋಬೇಕು ಇವಾಗ, ಲೈಕ್ ನಮ್ಮ ಗವರ್ನಮೆಂಟ್ ಏನಿದೆ ಸೋಲ್ಜರ್ಸ್ ವಿಷಯದಲ್ಲಿ ಏನೇನು ಪ್ರಿಕಾಷನ್ಸ್ ತಗೋಬೇಕು ಅಂತ ನೀವ್ ಹೇಳಕ್ ಬಯಸ್ತೀರಾ? ಇವಾಗ ಗವರ್ನಮೆಂಟ್ ಇದೆಯಲ್ವಾ, ಸೊ ಸೋಲ್ಜರ್ಸ್ ವಿಷಯದಲ್ಲಿ ಏನೇನು ಪ್ರಿಕಾಷನ್ಸ್, ಮುನ್ಸೂಚನೆ, ಲೈಕ್ ಮುಂದೆ ಆಗ್ಬಹುದಂತ ಅನಾಹುತಗಳನ್ನ ಯಾವ ರೀತಿ ತಡೆಗಟ್ಬಹುದು ಆ ಒಂದು ವಿಚಾರದಲ್ಲಿ? ಇವಾಗ ನೀವ್ ಹೇಳ್ತಿರೋ ಪ್ರಕಾರ ಏಟಿಗೆ ಎದುರೇಟ್ ಆಗ್ಬೇಕು ಅಂತ ಹೇಳ್ತಿದ್ದೀರಾ? ಅವರ ಆತ್ಮಕ್ಕೆ ಶಾಂತಿ ಸಿಗಲ್ಲ. ಅಲ್ಲ, ಏಟಿಗೆ ಎದುರೇಟ್ ಆಗ್ಬೇಕು ಅಂತ ಕೇಳ್ತಾ ಇದ್ರಾ? ಅಲ್ಲ, ಇವಾಗ ಅವರು ಬಾಂಬ್ ಹಾಕಿದ್ದಾರೆ, ಸೊ ನಾವು ಆತರ ಬಾಂಬ್ ಆಗ್ಬೇಕು ಏಟಿಗೆ ಎದುರೇಟು ಅನ್ನೋ ತರ ಕೇಳ್ತಾ ಇದ್ರಲ್ಲ? ಆಕ್ಚುಲಿ ಇದು ಪ್ರತಿಯೊಬ್ಬ ಭಾರತೀಯನ ಗುರುವಿನೂ ಸದ್ಯಕ್ಕಿವಾಗ ಅದೇ ಆಗಿರೋದು. ಇದೇ ಒಂದು ಲೈನ್ ಅನ್ನ ನಾನು ಒಂದು ಮೊನ್ನೆ FBL ನೋಡಿದೆ, ಎಲ್ಲರನ್ನು ಕ್ಯಾಂಡಲ್ ಹಚ್ಚಿಬಿಟ್ಟು ಒಂದು ಶ್ರದ್ಧಾಂಜಲಿಯನ್ನ ಕೊರೋದಲ್ಲ, ಅದೇ ಒಂದು ಬೆಂಕಿಯನ್ನ ಪಾಕಿಸ್ತಾನದ ಮೇಲೆ ಹಚ್ಚಬೇಕು ಅಂತ ಕೆಲವೊಂದು FB ಟ್ಯಾಗ್ ಅಲ್ಲೆಲ್ಲ ಹಾಕಿದ್ರು.
ಸೊ ಅದರ ಅದೇ ರೀತಿ ಈ ತರ ಒಂದು ಕ್ರಮಗಳನ್ನ ತಗೋಬೇಕು ನೆಕ್ಸ್ಟ್ ಇರುವಂತ ಒಂದು ಸೋಲ್ಜರ್ಸ್ ಮೇರೆ ಅಂತ ಹೇಳ್ತಾ ಇದ್ರಲ್ಲ ನೀವು. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್. ಯಾವಾಗಲೂ ಇದೇ ತರನೇ ಕಾಲ್ ಮಾಡ್ತಾ ಇರಿ, ಖುಷಿ ಖುಷಿಯಾಗಿ ಮಾತಾಡ್ತೀರಿ. ಬಾಯ್.